ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ ಇವತ್ತು ರಿವ್ಯೂ ಮಾಡ್ತಿದ್ದಾನೆ ಅಂದರೆ ಮ್ಯಾನ್ಷನ್ ಹೌಸ್. ಎಲ್ಲರಿಗೂ ಜಾಸ್ತಿ ಫೇಮಸ್ ಆಗಿ ಗೊತ್ತಿರೋದು MH ಅಂತ. ಸೊ ಇದು ಬಂತು ಬ್ರ್ಯಾಂಡಿ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಇದ್ರ ಟೇಸ್ಟಿಂಗ್ ಹೇಗಿದೆ ಅಂತ ನೋಡೋಣ. ಬನ್ನಿ, ಮ್ಯಾನ್ಷನ್ ಹೌಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮ್ಯಾನ್ಷನ್ ಹೌಸ್ ಬಂದು ಒಂದು ಫ್ರೆಂಚ್ ಬ್ರ್ಯಾಂಡಿ. ಸೊ ಇದು ತಿಲಕ್ ನಗರ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪ್ನಿ, ಇದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಬಾಟ್ಲಿಂಗ್ನ ಇಂಡಿಯಾದಲ್ಲಿ ಮಾಡ್ತಾರೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡಿ ಇನ್ ಇಂಡಿಯಾ. ಹಾಗೆ ಬ್ರ್ಯಾಂಡಿ ಹೇಗಪ್ಪ ಮಾಡ್ತಾರೆ ಅಂತ ನಿಮ್ಗೆಲ್ಲರಿಗೂ ಯೋಚನೆ ಇರುತ್ತಲ್ಲ. ಬ್ರ್ಯಾಂಡಿನ ಮಾಡೋದು ವೈನಿಂದ, ನಿಮಗೆ ಗೊತ್ತಿತ್ತಾ? ಸೊ ಈ ವೈನ್ನ ಏಜಿಂಗ್ ಮಾಡ್ತಾರೆ. ಸೊ ಈ ವೈನ್ನ ವುಡನ್ ಬ್ಯಾರಲ್ಸಲ್ಲಿ ತೊಗೊಂಬಂದು ಏಜಿಂಗ್ ಮಾಡಿ ಆಮೇಲೆ ಅದನ್ನು ಡಿಸ್ಟಿಲ್ ಮಾಡಿ ಆಮೇಲೆ ಅದಕ್ಕೆ ಕ್ಯಾರಮಲ್ ಕಲರಿಂಗ್ನ ಯೂಸ್ ಮಾಡಿ ಈ ಥರ ಮಾಡ್ತಾರೆ. ಹಾಗೆ ಈ ಮ್ಯಾನ್ಷನ್ ಹೌಸ್ ಕೂಡ ಹಾಗೆ ಮಾಡಿರೋದು. ಮ್ಯಾನ್ಷನ್ ಹೌಸ್ ಫುಲ್ ಬಾಟ್ಲ್ ಪ್ರೈಸಿಂಗ್ ಏನಪ್ಪ ಇರ್ಬೋದು ಅಂದರೆ ಅಪ್ರಾಕ್ಸಿಮೇಟ್ ಆಗಿ 1400 rupees ಆಗುತ್ತೆ. ಇದು ಬ್ಯಾಂಗ್ಳೂರ್ ಪ್ರೈಸ್. ಸೊ ಬನ್ನಿ ಹಾಗೆ ಟೇಸ್ಟ್ ಮಾಡೋಣ ಹೇಗಿದೆ ಈ ಮ್ಯಾನ್ಷನ್ ಹೌಸ್ ಬ್ರ್ಯಾಂಡಿ. ಮ್ಯಾನ್ಷನ್ ಹೌಸ್ ಫ್ರೆಂಚ್ ಬ್ರ್ಯಾಂಡಿ ಅಂತ ಬರ್ತಿದೆ. ಸೊ ಎಲ್ಲ ಈ ಬಾಟಲಿಂಗಿಗೆ ಸ್ವಲ್ಪ ಫ್ಯಾನ್ ಆಗಿರೋರು ಜಾಸ್ತಿ, ಯಾಕೆಂದರೆ ಇದು ಒಂಥರ ಮಿಸ್ಟ್ ಕಲರಲ್ಲಿ ಬಾಟಲ್ ಇದೆ. ಬಾಟಲ್ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ಲ. ಸೊ ಹಾಗೆ ಇದರ ಟೇಸ್ಟಿಂಗ್ ಹೇಗಿದೆ ಅಂತ ನೋಡೋಣ. ಬನ್ನಿ, ಇದ್ರ ಸ್ಮೆಲ್ ಹೇಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಸ್ವಲ್ಪ ಲೈಟ್ ಆಗಿದೆ. ಟೇಸ್ಟಿಂಗ್ ಹೇಗಿದೆ, ಕಲರಿಂಗ್ ಹೇಗಿದೆ ಅಂತ ನೋಡೋಣ. ಇದ್ರ ಕಲರಿಂಗ್ ಬಂದು ಸ್ವಲ್ಪ ಕ್ಯಾರಮಲ್ ಗೋಲ್ಡನ್ ಕಲರಲ್ಲಿ ಕಾಣುತ್ತೆ. ಸೊ ಇದ್ರ ಸ್ಮೆಲ್ ಹೇಗಿದೆ ಅಂತ ನೋಡೋಣ. ಈ ಫಿಲ್ಟ್ರೇಷನ್ ಪ್ರೊಸೆಸ್ಸಲ್ಲಿ ಮಾಡ್ತಾರಲ್ಲ, ಸ್ವಲ್ಪ ಡೈಲ್ಯೂಟ್ ಮಾಡಿರ್ತಾರೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಹನಿ ಫ್ಲೇವರ್ ಇದೆ, ತುಂಬ ಸ್ಮೂತ್ ಇದೆ, ಟೇಸ್ಟ್ ಸಗದಾಗಿದೆ. ಸೊ ಇದನ್ನು ನೀವು ಜಾಸ್ತಿ ಐಸಲ್ಲಿ ಇಲ್ಲ ಅಂದರೆ ಪೆಪ್ಸಿನಲ್ಲಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಐಸಲ್ಲಿ ಒಂದ್ಸರಿ ಟ್ರೈ ಮಾಡೋಣ. ಫ್ರೆಂಡ್ಸ್, ಐಸಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಟೇಸ್ಟು. ಸೊ ಇದು ಸ್ವಲ್ಪ ಚಿಲ್ಡ್ ಮಾಡಿ ಕುಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಇದನ್ನೊಂದ್ಸರಿ ಟ್ರೈ ಮಾಡಿ, ಒಳ್ಳೆ ಕಾಂಬಿನೇಷನ್ನು, ಸೂಪರ್ ಟೇಸ್ಟ್ ಬರುತ್ತೆ. ನೀವು ಆನ್ ದಿ ರಾಕ್ಸ್ ಅಂತ ಹೇಳ್ತಾರಲ್ಲ, ಅದು ಇದೇನೆ. ಸೊ ತುಂಬಾ ಟೇಸ್ಟಿಯಾಗಿ ಫ್ಲೇವರ್ಸ್ ಅಂತೂ ಎಕ್ಸಾಕ್ಟ್ ಆಗುತ್ತೆ. ಹಾಗೆ ಇದು ನಿಮ್ಗೆ ಹಾರ್ಸ್ ಅನ್ಸಿಲ್ಲ, ಯಾಕಂದರೆ ಇದರಲ್ಲಿ ಹನಿ ಫ್ಲೇವರ್ ಇದೆ. ಟೇಸ್ಟಿಂಗಿಗೆ ತುಂಬ ಸ್ವೀಟಾಗಿ ಕೂಡ ಇದೆ. ಸೊ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಸೊ ಹೇಗನ್ನಿಸ್ತು ಫ್ರೆಂಡ್ಸ್, ಮ್ಯಾನ್ಷನ್ ಹೌಸ್ ಬ್ರ್ಯಾಂಡಿ ಟೇಸ್ಟಿಂಗ್? ಸೊ ನೀವು ಟ್ರೈ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಮ ಟೇಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮೇಕ್ ಶ್ಯೂರ್ ಟು ಸಬ್ಸ್ಕ್ರೈಬ್. ಎಲ್ಲಿದೆ ಸಬ್ಸ್ಕ್ರೈಬ್ ಬಟನ್? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.